ಯಾದಗಿರಿಯಲ್ಲಿ ಬಿಜೆಪಿ ಜನಾಶೀರ್ವಾದ ಯಾತ್ರೆಯನ್ನ ಕೈಗೊಳ್ಳಲಾಗ್ತದೆ. ಆಗಸ್ಟ್ 18ರಂದು ಕೇಂದ್ರ ಸಚಿವ ಭಗವಂತ ಖೂಬಾ ಜನಾಶೀರ್ವಾದ ಯಾತ್ರೆಗೆ ಚಾಲನೆಯನ್ನ ನೀಡಲಿದ್ದಾರಂತೆ. ಕೋವಿಡ್ ಮಾರ್ಗಸೂಚಿ ಅನ್ವಯ ಜನಾಶೀರ್ವಾದ ಯಾತ್ರೆಯನ್ನ ನಡೆಯಲಿದೆ ಅಂತ ಶಾಸಕ ವೆಂಕಟರೆಡ್ಡಿ ಮುದ್ನಾಳ ಹೇಳಿದ್ದಾರೆ. ಬಟ್ ಕಂಪ್ಲೀಟ್ ಆಗಿ ನಿಯಮವನ್ನ ಉಲ್ಲಂಘನೆ ಮಾಡೇ ಮಾಡ್ತಾರೆ, ಇವರು ಯಾವತ್ತೂ ಕೂಡ ಪಾಲನೆ ಮಾಡಲ್ಲ. ಉತ್ತರ ಕನ್ನಡ ಶಿರ್ಸಿಯಲ್ಲೂ ಕೂಡ ಅಷ್ಟೇ, ಕೇಂದ್ರ ಸಚಿವ ರಾಜೀವ್ ಚಂದ್ರಶೇಖರ್ ನೇತೃತ್ವದಲ್ಲಿ ಬಿಜೆಪಿ ಜನಾಶೀರ್ವಾದ ಯಾತ್ರೆಯನ್ನ ಮಾಡಿದೆ. ಸೆಂಟ್ರಲ್ ಮಿನಿಸ್ಟರ್ ಆದ ಭಗವಂತ ಖೂಬಾ ಅವರು 18ನೇ ತಾರೀಕು ಯಾದಗಿರಿಗೆ ಬರ್ತಾ ಇದ್ದಾರೆ. ಟೂರ್ ಪ್ರೋಗ್ರಾಮ್ ಪ್ರಕಾರ ಎಕ್ಸಾಕ್ಟ್ಲಿ 10 ಗಂಟೆಗೆ ನಮ್ಮ ಯಾದಗಿರಿ ಬಾರ್ಡರ್ಗೆ ಅಲ್ಲಿ ನಾವು ರಿಸೀವ್ ಮಾಡ್ತೀವಿ. ನಾವು ಡಿಸ್ಟಿಕ್ ಇನ್ಚಾರ್ಜ್ ಮಂತ್ರಿಗಳನ್ನ ಅವ್ರ ಜೊತೆಗೆ ಇರ್ತಾರೆ, ಮತ್ತು ಇಬ್ಬರು MPಗಳು ಇರ್ತಾರೆ. ಸೆಂಟ್ರಲ್ ಮಿನಿಸ್ಟರ್ ಆದ ಭಗವಂತ ಖೂಬಾ ಅವರು ವಾಜಪೇಯಿ ಗ್ರೇಟ್ ಮ್ಯಾನ್, ನೆಹರು ಗ್ರೇಟೆಸ್ಟ್ ಮ್ಯಾನ್, ಇಂಥ ನಾಯಕರ ವಿರುದ್ಧ ಬಾಯಿಗೆ ಬಂದಂತೆ ಮಾತನಾಡಬಾರದು ಅಂತ ಮಾಜಿ ಸಚಿವ ಬಸವರಾಜ ರಾಯರೆಡ್ಡಿ ಹೇಳಿದ್ದಾರೆ. ನೆಹರು ಹುಕ್ಕಾ ಸೇದ್ತಾ ಇದ್ರು, ಸೇದಿದ್ರೆ ತಪ್ಪೇನು, ಸಿಟಿ ರವಿ ಬಾಯಿಗೆ ಬಂದಂತೆ ಮಾತನಾಡಬಾರ್ದು, ಪ್ರಿಯಾಂಕಾ ಖರ್ಗೆ ವಾಜಪೇಯಿ ಬಗ್ಗೆ ಕೆಟ್ಟದಾಗಿ ಮಾತನಾಡಿಲ್ಲ ಅಂತಲೂ ಕೂಡ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಏನೇನು ಹೋಗಿದ್ದಾರೆ ವರ್ಣಿಸ್ ಗೊತ್ತಾ, ನೆಹರು ಸತ್ತಾಗ ಎಷ್ಟು ದೊಡ್ಡ ವ್ಯಕ್ತಿ, ಇಂದಿರಾ ಗಾಂಧಿ ಹೆಂಗ್ ಹೋಗಿದ್ರು ಗೊತ್ತಾ, ವಾಜಪೇಯಿ ದುರ್ಗಾ ನೀನು ಬಾಂಗ್ಲಾದೇಶ, ಯಾರೋ ಸಿಟಿ ರವಿ ಬಾಯಿ ಬಂದಂಗ್ ಮಾತಾಡೋದು, ಏನ್ ಸಂಸ್ಕಾರ ಸಂಸ್ಕೃತಿ ಇದೆಯೋ. ತುಮಕೂರಿನ ಶಿರಾ ತಾಲೂಕಿನ ಮದಲೂರು ಕೆರೆ ಮತ್ತೊಂದು ಹೈಡ್ರಾಮಕ್ಕೆ ಸಾಕ್ಷಿಯಾಗ್ತಾ ಇದೆ. JDS ಕಾರ್ಯಕರ್ತರು ಮದಲೂರು ಕೆರೆಯ ಏರಿ ಮೇಲಿಂದ ಶಿರಾ ತಾಲೂಕಿನ JDS ಕಚೇರಿವರೆಗೂ ಪಾದಯಾತ್ರೆಯನ್ನು ಮಾಡಿದರು. ಕೆರೆಗೆ ನೀರನ್ನು ಬಿಡುವುದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದಂತ ಉಸ್ತುವಾರಿ ಸಚಿವ ಮಾಧುಸ್ವಾಮಿ ವಿರುದ್ಧ JDS ಆಕ್ರೋಶವನ್ನು ವ್ಯಕ್ತಪಡಿಸಿತು. JDS ಕಾರ್ಯಕರ್ತರು ಶಿರಾ ತಹಶೀಲ್ದಾರ್ ಮೂಲಕ CM ಬಸವರಾಜ ಬೊಮ್ಮಾಯಿಗೆ ಮದಲೂರು ಕೆರೆಗೆ ನೀರನ್ನು ಹರಿಯುವಂತೆ ಮನವಿಯನ್ನು ಸಲ್ಲಿಸಿದರು. ಕೊಳಗೇರಿ ಅಭಿವೃದ್ಧಿ ಮಂಡಳಿಯಿಂದ ನಿರ್ಮಾಣವಾಗ್ತಾ ಇರುವಂತಹ ಮನೆಗಳಿಗೆ ಮಾಜಿ CM HD ಕುಮಾರಸ್ವಾಮಿ ಶಂಕುಸ್ಥಾಪನೆಯನ್ನು ನೆರವೇರಿಸಿದರು. ಶಂಕುಸ್ಥಾಪನೆಗೆ ಬಂದಿದ್ದಂತೆ ಇಬ್ಬರು ಮಹಿಳೆಯರು ದೊಡ್ಡ ಹೈಡ್ರಾಮವನ್ನೇ ಮಾಡಿದ್ದಾರೆ, ನಮಗೆ ಸರಿಯಾದಂತಹ ಪರಿಹಾರ ಕೊಡಬೇಕು ಅಂತ ಕೂಗಾಡಿದ್ದಾರೆ. ಈ ವೇಳೆ ಕುಮಾರಸ್ವಾಮಿ ಮಾಧ್ಯಮಗಳ ಮುಂದೆ ಕೂಗಾಡಿ ನಾಟಕ ಮಾಡಬೇಡಿ ಅಂತ ಗರಂ ಆಗಿದೆ. ಕಾಬೂಲ್ ತಾಲಿಬಾನ್ ಉಗ್ರರ ಕೈ ವಶವಾಗ್ತಿದ್ದಂತೆ ಅಫ್ಘಾನಿಸ್ತಾನದ ಅಧ್ಯಕ್ಷ ಅಶ್ರಫ್ ಘನಿ ದೇಶ ಬಿಟ್ಟು ಪಲಾಯನಗೈದಿದ್ದಾರೆ. ದೇಶ ಬಿಡುವ ಮೊದಲು ಅಶ್ರಫ್ ಘನಿ ಕಾರು ಮತ್ತು ಹೆಲಿಕಾಪ್ಟರ್ನಲ್ಲಿ ಹಣವನ್ನು ತುಂಬಿಸಿಕೊಂಡು ಪರಾರಿಯಾಗಿದ್ದಾರಂತೆ. ಅಲ್ಲದೆ ವಿಮಾನಕ್ಕೆ ಹಣ ತುಂಬಿಸುವ ಧಾವಂತದಲ್ಲಿ ಒಂದು ಬ್ಯಾಗ್ ಹಣವನ್ನು ಕಾಪ್ಟರ್ಗೆ ತುಂಬಿಸಲಿಕ್ಕೆ ಸಾಧ್ಯವಾಗದೆ ಅದು ಕಾಬೂಲ್ ಏರ್ಪೋರ್ಟ್ ರನ್ವೇ ಮೇಲೆ ಬಿದ್ದಿದೆ ಅಂತ ಹೇಳಲಾಗ್ತಾ ಇದೆ. ಸದ್ಯ ಅಧ್ಯಕ್ಷರ ಅರಮನೆ ಹಾಗೂ ಸಂಸತ್ ಭವನ ತಾಲಿಬಾನ್ ಉಗ್ರರ ಕೈ ಸೇರಿದೆ. ಅಫ್ಘಾನಿಸ್ತಾನದ ಪರಿಸ್ಥಿತಿಯನ್ನು ಭಾರತವು ನಿರಂತರವಾಗಿ ಗಮನಿಸ್ತಾ ಇದೆ. ಭಾರತೀಯ ಪ್ರಜೆಗಳ ಸುರಕ್ಷತೆ ಮತ್ತು ಭದ್ರತೆ ಹಾಗೂ ಅಲ್ಲಿ ಭಾರತದ ಹಿತಾಸಕ್ತಿಗಳನ್ನು ಕಾಪಾಡಲಿಕ್ಕೆ ಬೇಕಾದಂಥ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ತೇವೆ ಅಂತ ವಿದೇಶಾಂಗ ಇಲಾಖೆ ಹೇಳಿದೆ. ಭಾರತವು ಅಫ್ಘಾನಿಸ್ತಾನದ ಸಿಖ್ ಮತ್ತು ಹಿಂದೂ ಸಮುದಾಯಗಳ ಪ್ರತಿನಿಧಿಗಳೊಂದಿಗೆ ಸಂಪರ್ಕದಲ್ಲಿದೆ ಮತ್ತು ಆ ದೇಶವನ್ನು ತೊರಲಿಕ್ಕೆ ಇಚ್ಛಿಸುವವರನ್ನು ವಾಪಸ್ ಕರೆಸಿಕೊಳ್ಳಿಕ್ಕೆ ಅನುಕೂಲ ಮಾಡಿಕೊಡ್ತಾ ಇದೆ. ಇನ್ನು ಕಾಬೂಲ್ ವಿಮಾನ ನಿಲ್ದಾಣವನ್ನೇ ತಾಲಿಬಾನ್ ಉಗ್ರರು ಟಾರ್ಗೆಟ್ ಮಾಡ್ತಿದ್ದಾರೆ. ಅಫ್ಘಾನ್ ತೊರಿತಾ ಇರುವಂಥವರ ಮೇಲೆ ಗುಂಡಿನ ದಾಳಿಯನ್ನು ಮಾಡಲಾಗ್ತಾ ಇದೆ. ಕಾಬೂಲ್ ಏರ್ಪೋರ್ಟ್ನಲ್ಲಿ ಮೃತದೇಹಗಳು ಎಲ್ಲೆಂದರಲ್ಲಿ ಬಿದ್ದಿವೆ. ಸದ್ಯ ಅಮೆರಿಕಾ ಸೇನೆ ಕಾಬೂಲ್ ವಿಮಾನ ನಿಲ್ದಾಣವನ್ನು ತನ್ನ ಕಂಟ್ರೋಲ್ನಲ್ಲಿಟ್ಟುಕೊಂಡಿದ್ದು ಜನರ ರಕ್ಷಣೆಗೆ ನಿಂತಿದೆ. ಅಫ್ಘಾನ್ ತೊರೆಯಲೆಂದೇ ವಿಮಾನದ ಮೇಲೆ ಕುಳಿತಿದ್ದಂಥ ಇಬ್ಬರು ಬಿದ್ದು ಸಾವನ್ನಪ್ಪಿದ್ದಾರೆ. ತಾಲಿಬಾನ್ ಉಗ್ರರ ಸರ್ಕಾರ ರಚನೆಯನ್ನ ಇಡೀ ವಿಶ್ವಕ್ಕೆ ಟೀಕೆ ಮಾಡ್ತಾ ಇದ್ರೆ ಚೀನಾ, ಇರಾನ್ ಮತ್ತು ಪಾಕಿಸ್ತಾನ ತಾಲಿಬಾನ್ ಆಡಳಿತಕ್ಕೆ ಬೆಂಬಲ ಸೂಚಿಸಿದೆ. ಅಮೆರಿಕ ಮತ್ತು ರಷ್ಯಾ ತಾಲಿಬಾನ್ ಸರ್ಕಾರಕ್ಕೆ ಪರೋಕ್ಷ ಬೆಂಬಲ ನೀಡಿದ್ದು ಭಾರತ ಕಾದು ನೋಡುವಂತಹ ತಂತ್ರಕ್ಕೆ ಶರಣಾಗಿದೆ. ಅಫ್ಘಾನಿಸ್ತಾನದಲ್ಲಿನ ಬೆಳವಣಿಗೆ ಬಗ್ಗೆ ಪ್ರತಿಕ್ರಿಯಿಸಿರುವಂತಹ ಚೀನಾ ತಾಲಿಬಾನ್ ಜೊತೆ ಸಹಕಾರ ಹಾಗೂ ಸ್ನೇಹದ ಸಂಬಂಧ ಇರಿಸಿಕೊಳ್ಳಿಕ್ಕೆ ನಾವು ಸಿದ್ಧ ಅಂತ ಹೇಳಿದ್ದಾರೆ. ಅಫ್ಘಾನಿಸ್ತಾನವನ್ನು ತಾಲಿಬಾನಿಗಳ ವಶಕ್ಕೆ ಪಡೆದಿದ್ದಾರೆ, ಇದೊಂದು ಆತಂಕಕಾರಿ ಬೆಳವಣಿಗೆ ಅಂತ ಚಾಮರಾಜನಗರದಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಹೇಳಿದ್ದಾರೆ. ಅಲ್ಲದೆ ಅಫ್ಘಾನಿಸ್ತಾನದಲ್ಲಿ ನಾಗರಿಕ ಸರ್ಕಾರವನ್ನು ಧೂಳಿಪಟ ಮಾಡಿ ಭಯೋತ್ಪಾದಕರ ಕೈಗೆ ದೇಶ ಹೋಗುತ್ತೆ ಅಂದರೆ ಇದು ವಿಶ್ವಕ್ಕೆ ಒಳ್ಳೆಯದಲ್ಲ ಅಂತ ಹೇಳಿದರು.
ಕಳೆದ 6 ತಿಂಗಳಿಂದ ಹಸುವೊಂದು ಚರಂಡಿ ನೀರಿಗೆ ಬಿದ್ದು ಒದ್ದಾಡಿದೆ. ಈ ಘಟನೆ ಮುಂಬೈನ ಥಾಣೆಯಲ್ಲಿ ನಡೆದಿರುವಂಥದ್ದು. ಈ ವಿಷಯ ಗೊತ್ತಾಗ್ತಿದ್ದಂತೆ ಥಾಣೆಯ ಮುನ್ಸಿಪಲ್ ಕಾರ್ಪೊರೇಷನ್ನ ರಕ್ಷಣಾ ತಂಡ ಕರುವನ್ನು ರಕ್ಷಿಸಿದ್ದಾರೆ.